ಹಾಯ್, ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ವಾಟ್ಸಪ್ಪನ್ನು ನಾವು ಬೀಟಾ ವರ್ಸನ್ಗೆ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಪ್ಲೇ ಸ್ಟೋರಲ್ಲಿ ಈಗ ಬೀಟಾ ಪ್ರೋಗ್ರಾಮ್ ಇಸ್ ಫುಲ್ ಅಂತ ಬರ್ತಾ ಇದೆ. ಆದರೆ ನಾವು ಈ ಒಂದು ವಾಟ್ಸಪ್ನ ಬೀಟಾ ಪ್ರೋಗ್ರಾಮ್ಗೆ ಹೇಗೆ ಅಪ್ಡೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಇಲ್ಲಿ ನೋಡ್ಬೋದು, ಬೀಟಾ ಪ್ರೋಗ್ರಾಮ್ ಇಸ್ ಫುಲ್ ಅಂತ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ ವಾಟ್ಸಪ್ ಬೀಟಾ APK ಮಿರರ್ ಅಂತ ಹಾಕಿ ಸರ್ಚ್ ಮಾಡಿ. ಸೊ ಇದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೆ. ಇದು ಡೈಲಿ ಡೈಲಿ ವರ್ಸನ್ ಅಪ್ಡೇಟ್ ಮಾಡ್ತಾನೆ ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ನಾನು ಕೊಡ್ತಾ ಇಲ್ಲ. ಮೇ ಬಿ ನಿಮಗೆ ಹಳೆ ವರ್ಸನ್ ಲಿಂಕನ್ನು ನಾನು ಶೇರ್ ಮಾಡ್ಬೋದು. ಸೊ ಇಲ್ಲಿ ವಾಟ್ಸಪ್ ಪಿಂಕ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಲೇಟೆಸ್ಟ್ ವಾಟ್ಸಪ್ ಅಪ್ಲೋಡ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಫಸ್ಟ್ ಇರೋದನ್ನು ನೀವು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಸ್ಕ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಗ್ರೀನ್ ಕಲರಲ್ಲಿ ತೋರಿಸ್ತಿದೆಯಲ್ಲ, ಸೊ ನೀವಿಲ್ಲಿ ನೋಡ್ಬೋದು, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. 2.18.201 ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇರೆ ಅಪ್ಡೇಟ್ ಆಗಿದ್ದರೆ ಬೇರೆದು ಬರುತ್ತೆ. ಆಮೇಲೆ ಸ್ಕ್ರೋಲ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡೌನ್ಲೋಡ್ APK ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕಂಟಿನ್ಯೂ ಕೇಳಿದ್ರೆ ಕಂಟಿನ್ಯೂ ಕೊಡಿ, ಅಲೋ ಕೇಳಿದ್ರೆ ಅಲೋ ಕೊಡಿ, ನೆಕ್ಸ್ಟ್ ಓಕೆ ಕೊಟ್ಕೊಳ್ಳಿ, ಡೌನ್ಲೋಡ್ ಆಗುತ್ತೆ. ಸೊ ವೇಟ್ ಮಾಡಿ, ನಮ್ಮ ವಾಟ್ಸಪ್ ಬೀಟಾ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇದೆ. ಸೊ ಡೌನ್ಲೋಡ್ ಆದ ನಂತರ ಅದನ್ನು ಓಪನ್ ಮಾಡ್ಕೊಳ್ಳಿ, ಮತ್ತು ಸೆಟ್ಟಿಂಗ್ ಹೋಗ್ಬಿಟ್ಟು ಅನ್ನೋನ್ ಸೋರ್ಸನ್ನು ಎನೇಬಲ್ ಮಾಡ್ಕೊಳ್ಳಿ. ಅನ್ನೋನ್ ಸೋರ್ಸಸ್ಸನ್ನು ಎನೇಬಲ್ ಮಾಡಿದ್ರೆ ನೀವು APKನ ಇನ್ಸ್ಟಾಲ್ ಮಾಡ್ಕೋಬೋದು. ಅದಾದ ನಂತರ ಬ್ಯಾಕ್ ಬಂದುಬಿಟ್ಟು ಈ ಒಂದು ವಾಟ್ಸಪ್ APKನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವೆಯ್ಟ್ ಮಾಡಿ, ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಈಗ ನಮ್ಮ ವಾಟ್ಸಪ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಈಗ ನಮ್ಮ ಪ್ಲೇ ಸ್ಟೋರಿಗೆ ಹೋಗಿ ನೋಡೋಣ, ಇದು ಬೀಟಾಗೆ ಅಪ್ಡೇಟ್ ಆಗಿದೆಯಾ ಇಲ್ಲ ಅಂತ. ಒಂದ್ಸಲಿ ಪ್ಲೇ ಸ್ಟೋರ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಈಗ ಮತ್ತೆ ಪ್ಲೇ ಸ್ಟೋರ್ನ ಓಪನ್ ಮಾಡಿ, ವೆಯ್ಟ್ ಮಾಡಿ, ಮತ್ತೆ ಪ್ಲೇ ಸ್ಟೋರ್ನ ಓಪನ್ ಮಾಡಿ ವಾಟ್ಸಪ್ ಅಂತ ಸರ್ಚ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು ವಾಟ್ಸಪ್, ಅದೇ ವಾಟ್ಸಪ್ ಬೀಟಾ ವರ್ಸನ್ ಇಸ್ ಸ್ಟಿಲ್ ಎಂಥದ್ದು ಸ್ಟಿಲ್ ಇನ್ಸ್ಟಾಲ್ಡ್ ಅಂತ ಬರ್ತಾ ಇದೆ. ಓಕೆ, ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ ಬೀಟಾ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.